subscribe now and press the bell icon. Never miss an update. Manipal kitchen abhimanigalige swagata ellarigu namaskara ivattu nan nimge mangalorean curry idraddu see kumbulkai ide hengappa madodu antu heltini koddel antu heltare thumba chenagagutte nodi ivaga idu ogarane ingredients avagle torisiddu cook maduvanta ingredients ivaga idella masala ingredients idannella salpa fry maadkobekagutte ಬೆಲ್ಲ ತೆಂಗಿನಕಾಯಿ ಇದು ಇದು ತೋರಿಸಿದ್ದೀನಿ ಇದರಲ್ಲಿ ನೋಡಿ ಮೆಣಸಿನಕಾಯಿ ಅರಶಿನ ಪುಡಿ ಮಸ್ಟರ್ಡು ಇದು ಎಲ್ಲ ತೋರಿಸಿದ್ದೀನಿ ಹಾಗೆ ಕೊತ್ತಂಬರಿ ಬೀಜ ಮತ್ತು ಕರಿಬೇವಿನ ಸೊಪ್ಪು ಇದೆಲ್ಲ ಬೆಟ್ ಮಸಾಲಾ ಇಂಗ್ರೀಡಿಯೆಂಟ್ಸು ಈಗ ಒಂದು ಅರ್ಧ ಕಪ್ ನೀರನ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಪ್ಯಾನಲ್ಲಿ ಹಾಕ್ಕೊಳ್ಳಿ ಒಂದು ಪ್ಯಾನಲ್ಲಿ ಹಾಗೆ ಅದು ಅದಕ್ಕೆ 3 ಕಪ್ಪು ಕಟ್ ಮಾಡಿರುವಂಥ ಸಿಪ್ಪೆ ಸಮೇತ ತೊಳೆದು ಕಟ್ ಮಾಡಿರುವಂಥದ್ದು ಸಿಪ್ಪೆ ಸಮೇತ ಯಾಕೆಂದರೆ ಇದು ಎಳೆಯದು ಅದನ್ನು ಹಾಕ್ಕೊಳ್ಳಿ ಕುಂಬಳಕಾಯಿನ ಸಿಹಿ ಕುಂಬಳಕಾಯಿನ ಹಾಗೆ ಒಂದೇ ಒಂದು ಟೊಮೆಟೊ ಅರ್ಧ ಕಪ್ ಆಗುತ್ತೆ ಅದನ್ನು ಕಟ್ ಮಾಡಿ ಅದನ್ನು ಹಾಕ್ಕೊಳ್ಳಿ ಹಾಗೆ 3 ಟೀಸ್ಪೂನು ಲೈಟ್ ಅದು ಟ್ಯಾಮರಿಂಡ್ ಜ್ಯೂಸ್ ಅಂದರೆ ಹುಣಸೆಹಣ್ಣಿನ ಜ್ಯೂಸ್ ಅದನ್ನು ಹಾಕ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಬೇಕಾದ್ರೆ ನೋಡಿ ಹಾಕ್ಕೋಬೋದು ಹಾಕ್ಕೊಂಡು ಒಂದ್ಸತಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಅದರಲ್ಲಿ ಮತ್ತು ಲೋ ಫ್ಲೇಮ್ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮತ್ತು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಇದನ್ನು ಕವರ್ ಆ್ಯಂಡ್ ಕುಕ್ ಮಾಡಬೇಕು 5 ರಿಂದ 6 ನಿಮಿಷದ ತನಕ ಈಗ ಅದಕ್ಕೆ ಮಸಾಲೆ ತಯಾರು ಮಾಡೋಣ 2 ಟೀಸ್ಪೂನು ಎಣ್ಣೆನ ಒಂದು ಪ್ಯಾನಲ್ಲಿ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿಡಿ ಎಣ್ಣೆ ಕಾಯತ್ಲು ಅದಕ್ಕೆ ಒಂದೇ 1 ಟೀಸ್ಪೂನು ಉದ್ದಿನ ಬೇಳೆ ಹಾಕ್ಕೊಳ್ಳಿ ಅದೇನು ಮೆತ್ತಗೆ ಫ್ರೈ ಆಗ್ತಾ ಇದೆ ಅನ್ನಬೇಕಾದ್ರೆ ಅದು ಎಣ್ಣೆಯಲ್ಲಿ ನೋಡಿ ಫ್ರೈ ಆಗ್ತಾ ಇದೆ ಕೈ ಆಡಿಸ್ಕೊಳ್ಳಿ ಒಂದು ಕೆಲವು ಸೆಕೆಂಡ್ಸು ಹಾಗೆ ಇವಾಗ ಅದಕ್ಕೆ ಎಲ್ಲ ಫ್ರೈ ಆಗೋ ತನಕ ಕಾಯಬಾರ್ದು ನಾವು ಈಗ ಅದಕ್ಕೆ 1/5 ಟೀಸ್ಪೂನು ಮೆಂತ್ಯ ಕಾಳು ಹಾಕ್ಕೊಳ್ಳಿ ಆಯ್ತಲ್ಲ ಈಗ ಅದಕ್ಕೆ ಅದು ಫ್ರೈ ಆಗ್ತಾಯಿದೆ ಕಾಣುತ್ತಲ್ಲ ಈಗ 3 ಟೀಸ್ಪೂನು ಕೊತ್ತಂಬರಿ ಕಾಳು ಹಾಕ್ಕೊಳ್ಳಿ ಲೋ ಫ್ಲೇಮಲ್ಲೇ ಇಡಿ ಇಲ್ಲದಿದ್ರೆ ಎಲ್ಲ ಸೀದೋಗ್ಬಿಡುತ್ತೆ 1 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ ನೋಡಿ ಎಲ್ಲ ಹುರಿತಾ ಬಂತು ನೋಡಿ ಕೊತ್ತಂಬರಿ ಕಾಳೆಲ್ಲ ಹೌದಾ ಈಗ ಅದಕ್ಕೆ 2 ಪಿಂಚು ಸಾಸಿವೆ ಕಾಳು ಹಾಕ್ಕೊಳ್ಳಿ 2 ಚುಟುಕಿ ಅಷ್ಟೇ ಇವಾಗ ಒಂದು ಇದು ಮಾಡಿ ಕೈ ಆಡಿಸ್ಕೊಳ್ಳಿ ಎಲ್ಲ ಫ್ರೈ ಆಗಿಬಿಡುತ್ತೆ ಆಗಲೇ ಹೌದಾ ನೋಡಿದ್ರೆ ಲೋ ಫ್ಲೇಮಲ್ಲಿ ಇಟ್ಟು ಮಾಡಿದ್ರೇ ಹೀಗಾಗ್ಬಿಡ್ತು ಅದರಿಂದ ಈಗ 2 ರಿಂದ 3 ಬೆಳ್ಳುಳ್ಳಿ ಪೌಡ್ಸ್ ಹಾಕ್ಕೊಳ್ಳಿ ಸ್ವಲ್ಪ ಜಜ್ಜಿದ್ದೀನಿ ಇಲ್ಲದೇ ಇದ್ದರೆ ಹಾರತ್ತಲ್ವ ಕಣ್ಣಿಗೆ ಹಾಗೆ 1/6 ಟೀಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ ನೋಡಿ ಅದು ಕೂಡ ಎಲ್ಲ ಫ್ರೈ ಆಗಿ ಬರುತ್ತೆ ಅದರಲ್ಲೇ ಈಗ ಅದಕ್ಕೆ ಎಳೆಯದು ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ ಒಂದು ಸ್ವಲ್ಪ ಒಂದು 10 ರಿಂದ 15 ಅದೇನು ಸಾಕಾಗುತ್ತೆ ಕರೆಕ್ಟಾಗಿ ಬೆಳೆದಿದ್ದು ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಎಳೆದು ಹಾಕಿದ್ದೀನಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಎಲ್ಲ ಒಟ್ಟಿಗೆ ಇವಾಗ ನೀವು 7 ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಯಾಕಂದರೆ ತುಂಬ ಖಾರ ಅಂತ ಆಗಬಾರ್ದು ಬಟ್ ಇಷ್ಟು ಸಾಕಾಗುತ್ತೆ ಇದಕ್ಕೆ ಜಸ್ಟ್ ಸ್ವಿಚ್ ಆಫ್ ಮಾಡಿಬಿಟ್ಟು ಸ್ಟೀರ್ ಕೊಟ್ಟರೆ ಸಾಕು ಅಲ್ಲೇ ಚೆನ್ನಾಗಿ ಆ ಹೀಟ್ಗೆ ಅದು ಫ್ರೈ ಆಗಿ ಬಂದುಬಿಡುತ್ತೆ ಮೆಣಸು ಈಗ 2 ಟೀಸ್ಪೂನು ಕುಕ್ಕಿಂಗ್ ಆಯಿಲು ಮೊನ್ನೆ ಅದೇ ಪ್ಯಾನಿಗೆ ಹಾಕ್ಬಿಟ್ಟು ಅದನ್ನು ತೆಗೆದಿಟ್ಬಿಡಿ ಮೊದಲು ಲೋ ಫ್ಲೇಮಲ್ಲಿ ಹಾಕ್ಬಿಟ್ಟು 2 ಟೇಬಲ್ಸ್ಪೂನು ನೀರುಳ್ಳಿ ಹುರಿದು ಕಟ್ ಮಾಡಿರೋದು ಹಾಕ್ಕೊಳ್ಳಿ ಅದನ್ನು ಸ್ವಲ್ಪ ಬಾಡಿಸ್ಕೊಳ್ಳಿ ಚೆನ್ನಾಗಿ ಕೈ ಆಡಿಸ್ಕೊಂಡು ಜಸ್ಟ್ ಬಾಡಿದರೆ ಸಾಕು ತುಂಬ ಏನು ಫ್ರೈ ಆಗಿ ಟ್ರಾನ್ಸ್ಲೂಸೆಂಟ್ ಎಲ್ಲ ಆಗಬೇಕಂತಿಲ್ಲ ಜಸ್ಟ್ ಬಾಡಿದರೆ ಸಾಕು ಒಂಚೂರು ವಿಲ್ಟಾದರೆ ಸಾಕು ಈಗ ಅದಕ್ಕೆ 1/4 ಕಪ್ಪು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ ಇದನ್ನು ಸ್ವಲ್ಪ ಲೈಟ್ ಬ್ರೌನ್ ಆಗೋ ತನಕ 2 ರಿಂದ 3-4 ನಿಮಿಷದ ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹುರಿಬೇಕಾಗುತ್ತೆ ಇವಾಗ ನೋಡಿ ಆಯಿತು ನೋಡಿ ಆಗ್ತಾ ಬಂತು ನೋಡಿದ್ರಲ್ಲ ಕಲರ್ ಚೇಂಜ್ ಆಗಿದೆ ಲೈಟ್ ಬ್ರೌನು ತುಂಬ ಬ್ರೌನ್ ಮಾಡೋಕ್ಕೆ ಹೋಗಬೇಡಿ ಚೆನ್ನಾಗಾಗಲ್ಲ ಇದು ಡಿಶ್ಶು ಇವಾಗ ಆನಿಯನ್ನು ಮತ್ತು ಕೋಕೋನಟ್ ನಾವು ಹುರಿದಿದ್ವಲ್ಲ ಆ ಮಿಕ್ಸ್ನ ಫಸ್ಟ್ ಹಾಕ್ಕೊಳ್ಳಿ ತಣ್ಣಗಾಗಬೇಕಲ್ಲ ನೋಡಿ ತಣ್ಣಗಾಗಿದೆ ಎಲ್ಲ ಆಮೇಲೆ ಮೊದಲು ನಾವು ಫ್ರೈ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ ಎಲ್ಲನೂ ಮೆಣಸಿನಕಾಯಿ ಅದು ಇದು ಬೆಳ್ಳುಳ್ಳಿ ಅದು ಎಲ್ಲ ಕೊತ್ತಂಬರಿ ಜೀರಿಗೆ ಎಲ್ಲ ಈಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಫೈನಾಗಿ ಗ್ರೈಂಡ್ ಮಾಡಿ ಈ ಕಡೆ ನಾವು ಬೇಯಲಿಕ್ಕಿಟ್ಟಿದ್ವಲ್ಲ ಅದೇನಾಗಿದೆ ಅಂತ ನೋಡೋಣ ಐ ಥಿಂಕ್ ಬೆಂದಿಲ್ಲ ಇನ್ನೂ ಒಂದ್ಸತಿ ಕವರ್ ಆ್ಯಂಡ್ ಕುಕ್ ಮಾಡಬೇಕಾಗತ್ತೆ ಈಗ ಚೆಕ್ ಮಾಡಿ ಆಗಿದೆಯಾ ಅಂತಂದ್ಬಿಟ್ಟು ಮೋಸ್ಟ್ಲಿ ಆಗಿಲ್ಲ ನೋಡಿ ಅದು ಇನ್ನೂ ಆಗಿಲ್ಲ ಈಗ ಒಂದು ಮಿಕ್ಸ್ ಮಾತ್ರ ಕೊಡಿ ಅಲ್ಲಿಗೆ ಇದೆ ನೋಡಿ ಸ್ಟಾಕ್ ಇದೆ ಸೊ ನೀರಿನ ಸ್ಟಾಕ್ ಇದೆ ಸಾಕಾಗುತ್ತೆ ಇನ್ನೊಂದು 2 ನಿಮಿಷ ಕುಕ್ ಮಾಡಿದ್ರೆ ಚೆನ್ನಾಗಾಗ್ಬಿಡುತ್ತೆ ಕರೆಕ್ಟಾಗಿ ಕುಕ್ಕಾಗಿ ಬಂದ್ಬಿಡುತ್ತೆ ಇವಾಗ ನೋಡಿ ಕಲರ್ ಚೇಂಜ್ ಆಗಿಬಿಟ್ಟಿದೆ ಹೌದಾ ಎಲ್ಲ ಕಲರ್ ಪೂರ್ತಿ ಚೇಂಜ್ ಆಯಿತು ವೆಜಿಟೇಬಲ್ ಅದು ಕುಕ್ಕಾಗಿದೆ ಚೆನ್ನಾಗಿ ಈಗ ಒಂಚೂರು ಬೆಲ್ಲ ಹಾಕ್ಕೊಳ್ಳಿ ಇದಕ್ಕೆ 2 ಟೀಸ್ಪೂನ್ ಹಾಕಿದ್ದೀನಿ ಬೆಲ್ಲ ಹಾಕದೇ ಇದ್ದರೆ ಈ ಗಂಜಿ ಇದು ಕೊದೆಲ್ ಒಳ್ಳೇದಾಗಲ್ಲ ಇದ್ರದ್ದು ಸೀಕುಂಬಳಕಾಯಿದು ಈಗ 1 ನಿಮಿಷದ ತನಕ ಕುಕ್ ಮಾಡಿ ಅದು ಬೆಲ್ಲ ಅದಕ್ಕೆಲ್ಲ ತಾಗಲಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಲೋ ಫ್ಲೇಮಲ್ಲೇ ಇಡಿ ಹಾಗೆ ಇವಾಗ ನಾವು ರುಬ್ಬಿರುವಂಥ ಮಸಾಲೆನ ಅದಕ್ಕೆ ಹಾಕ್ಕೊಳ್ಳಿ
ಆಯ್ತಲ್ಲ, ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದಕ್ಕೀಗ. ಆಯ್ತಲ್ವ ನೋಡಿ, ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಬಂದ್ಬಿಡ್ತು ಹೌದಾ, ಯಾಕಂದರೆ ವೆಜಿಟೇಬಲ್ ಚೆನ್ನಾಗಿ ಕುಕ್ ಆಗಿದೆಯಲ್ಲ, ಇದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಿ ಬಂದ್ಬಿಡುತ್ತೆ. ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಬೇಕಲ್ಲ. ಒಂದು ಸತಿ ಹೀಗೆ ಒಂದು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ, ಇನ್ನೂ ಒಂದು ಸ್ವಲ್ಪ ನೀರು ಬೇಕಾದರೆ ಹಾಕ್ಕೋಬೋದು, ಯಾಕಂದರೆ ಕುದಿ ಬಂದು ಇದಾಗಬೇಕಾದ್ರೆ ಮತ್ತೆ ದಪ್ಪ ಆಗುತ್ತೆ. ಇನ್ನೂ ಒಂದು ಅರ್ಧ ಕಪ್ ನೀರು ಹಾಕ್ಕೊಳ್ಳಿ, ಈಗ ಸಹ ಹಾಕಾಗುತ್ತೆ. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 3 ನಿಮಿಷ ತನಕ, ಯಾಕಂದರೆ ನಾವು ಮಸಾಲೆ ಹಾಕಿದಾಗ ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗಬೇಕಲ್ಲ ಡಿಶ್ಶು. ಈಗ ನೋಡಿ, ಡಿಶ್ ಕುದಿತಾ ಇದೆ, ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗಿದೆ ನೋಡಿ. ಇವಾಗ ಚೆಕ್ ಮಾಡಿ, ಹೌದಾ ನೋಡಿದ್ರಲ್ಲ. ನೋಡಿ, ಈಗ ಅದಕ್ಕೆ ಒಗ್ಗರಣೆ ತಯಾರು ಮಾಡೋಣ. 2 ಟೀಸ್ಪೂನ್ ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, ನಿಮಗೆ ಯಾವುದಾದ್ರೂ ಬೇರೆ ಎಣ್ಣೆ ಬೇಕಾದರೂ ಹಾಕ್ಕೋಬೋದು. ಈಗ ನಾವು ಮ್ಯಾಂಗ್ಳೂರ್ ಡಿಶ್ ಮಾಡಬೇಕಾದ್ರೆ ಒಂದೊಂದು ಸತಿ ಕೊಕೊನಟ್ ಆಯಿಲ್ ಹಾಕ್ತೀವಿ. 1 ಟೀಸ್ಪೂನ್ ಅದಕ್ಕೆ ಸಾಸಿವೆ ಕಾಳು ಹಾಕಿ, ಸಾಸಿವೆ ಕಾಳು ಚಟಪಟ ಅನ್ಬೇಕಾದ್ರೆ 2 ಬೆಳ್ಳುಳ್ಳಿನ ಜಜ್ಜಿ ಇಟ್ಟಿದ್ದೀನಿ ಸಿಪ್ಪೆ ತೆಗೆದು, ಅದನ್ನು ಹಾಕ್ಕೊಳ್ಳಿ. ಹಾಗೆ ಕರ್ಬೇವಿನ ಸೊಪ್ಪು ಹಾಕಿ, ಮತ್ತು 1-2 ಚಿಟಕಿ ಹಿಂಗ್ ಹಾಕಿ. ಅದಕ್ಕೆ ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಟ್ಟು 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಇಡೀದು. ಮತ್ತು ಈ ಒಗ್ಗರಣೆನ ಇವಾಗ ಡಿಶ್ಶಿಗೆ ಹಾಕಿ. ನೋಡಿ, ಡಿಶ್ ಕುದೀತಾ ಇದೆ ಆಲ್ರೆಡಿ, ಹೌದಾ. ಈಗ ನಿಮಗೆ ರೆಡಿ ಆಯಿತು ಮ್ಯಾಂಗ್ಳೂರಿಯನ್ ಇದು ಏನದು ಸೀ ಕುಂಬಳಕಾಯಿದು ಕೊದ್ದೆಲು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ಹಾಟ್ ಸ್ಟೀಮ್ ರೈಸ್ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ, ಚಪಾತಿ ರೊಟ್ಟಿ ಜೊತೆಗೂ ಚೆನ್ನಾಗಿರುತ್ತೆ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಎಲ್ಲರಿಗೆ ನಮಸ್ಕಾರ. ನನ್ನ ಚಾನಲಿಗೆ ದಯಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.